ಈ ಸಿನಿಮಾದ ಸ್ಟೋರಿ ಒಬ್ಬ ಯಂಗ್ ಸ್ಪ್ಯಾನಿಶ್ ಆಕ್ಟ್ರೆಸ್ ಬಗ್ಗೆ. ಅವಳ ಒಂದು ಪಾರ್ಟಿಯಲ್ಲಿ ಅಕಸ್ಮಾತ್ ಆಗಿ ಸಾವಾಗುತ್ತೆ, ಇದರಿಂದ ಅವಳನ್ನು ಶವಾಲಯದಲ್ಲಿ ತರಲಾಗುತ್ತೆ. ಇನ್ನು ದುರಂತ ಏನೆಂದರೆ ಶವಾಲಯದಲ್ಲಿ ಮೂವರು ಫ್ರೆಂಡ್ಸ್ ಸೇರಿ ಅವಳನ್ನು ಬಲಾತ್ಕಾರ ಮಾಡ್ತಾರೆ ಮತ್ತು ಅವಳನ್ನು ಬಲಾತ್ಕಾರ ಮಾಡೋ ಟೈಮಲ್ಲಿ ಜೀವ ಬಂದ್ಬಿಡುತ್ತೆ. ಸೊ ಮುಂದೆ ಏನಾಗುತ್ತೆ, ತನಗಾದ ಬಲಾತ್ಕಾರಕ್ಕೆ ಸೆರೆಡ್ ತೀರಿಸ್ಕೊಳ್ತಾಳ? ಈ ವಿಡಿಯೋ ಕೊನೆ ತನಕ ನೋಡಿ. ಹಾಗೇನೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ. ಈ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಒಂದು ಶವಾಲಯದಿಂದ. ಅಲ್ಲಿ ಒಂದು ಫೇಮಸ್ ಸ್ಪ್ಯಾನಿಶ್ ಆಕ್ಟ್ರೆಸ್ ನನ್ನು ತರಲಾಗುತ್ತೆ. ಅವಳ ಈಗ ತಾನೇ ಡೆತ್ ಆಗಿರುತ್ತೆ. ಆ ಶವಾಲಯದಲ್ಲಿ ಪಾವ್ ಎಂಬ ಹುಡುಗ ಕೆಲಸ ಮಾಡ್ತಾ ಇರ್ತಾನೆ. ಅವನು ಆ ಡೆಡ್ ಬಾಡಿಯ ಫೋಟೋಸ್ನ ಕ್ಲಿಕ್ ಮಾಡಿಕೊಂಡು ತನ್ನ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನ ಫ್ರೆಂಡ್ಸ್ ಇವಾನ್ ಮತ್ತು ಹಾವೇ ಬರ್ತಾರೆ. ಇವರು ಆ ನೈಟು ಪಾರ್ಟಿ ಹೋಗೋ ಬಗ್ಗೆ ಮಾತಾಡಿ ಲೈಟಾಗಿ ಎಣ್ಣೆ ಹೊಡಿತಾರೆ ಮತ್ತು ಭಾವನ ಶಿಫ್ಟ್ ಮುಗಿಯಲು ಒಂದು ಗಂಟೆ ಬಾಕಿ ಇರುತ್ತೆ. ಇವಾನ್ ಪಾವ್ಗೆ ಕೇಳ್ತಾನೆ, ಇನ್ನೂ ಆ ಹೀರೋಯಿನ್ ಬಾಡಿ ಇದೆಯಾ ಅಂತ. ಅದಕ್ಕೆ ಪಾವ್ ಹೌದು ಇಲ್ಲೇ ಇದೆ ಅಂತ ಹೇಳ್ತಾನೆ. ಇವಾನ್ ಮತ್ತೆ ಹೇಳ್ತಾನೆ, ಅವಳು ತುಂಬ ಸಖತ್ತಾಗಿದ್ಲು, ಅವಳನ್ನು ನೋಡಬೇಕಂತ ನಾನು ತುಂಬ ಆಸೆ ಪಡ್ತಾ ಇದ್ದೆ, ನಡಿ ಕರ್ಕೊಂಡು ಹೋಗು ಅವಳ ಬಾಡಿಯನ್ನು ನಾನು ನೋಡಬೇಕು ಅಂತ ಪಾವ್ಗೆ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರ್ತಾನೆ. ಪಾವ್ ಆನಾ ಬಾಡಿನ ತೋರಿಸ್ತಾನೆ. ಆಗ ಇವಾನ್ ನೋಡಿ ಎಕ್ಸೈಟ್ ಆಗಿ ವಾವ್ ಬ್ಯೂಟಿಫುಲ್, ಇನ್ನು ಎಷ್ಟು ಫ್ರೆಶ್ ಆಗಿದೆ ಅಂತ ಬಾಡಿ ಮೇಲಿದ್ದ ಬಟ್ಟೆಯನ್ನು ಕೆಳಗಡೆ ಎಳಿತಾನೆ. ನಂತರ ಆನಾ ಎದೆ ಮೇಲೆ ಕೈ ಇಟ್ಟು ಬಾಡಿ ಪಾರ್ಟ್ಸ್ನ ಟಚ್ ಮಾಡಲು ಶುರು ಮಾಡ್ತಾನೆ. ಆಗ ಇನ್ನೊಬ್ಬ ಹುಡುಗ ಹಾವೈ ಏನು ಮಾಡ್ತಾ ಇದೆ, ಸ್ಟಾಪ್ ಮಾಡು ಸಾಕು ಇದೆಲ್ಲ, ಡೆಡ್ ಬಾಡಿ ಜೊತೆಗೆ ಯಾರಾದ್ರು ಈ ಥರ ಮಾಡ್ತಾರಾ ಅಂತ ಹೇಳ್ತಾನೆ. ಅದಕ್ಕೆ ಇವಾನ್ ಹಾವಿಗೆ ಹೇಳ್ತಾನೆ, ನೀನು ಕೂಡ ಟಚ್ ಮಾಡು, ತುಂಬ ಸಖತ್ತಾಗಿದೆ ಅಂತ ಹೇಳಿ ನಾವು ಇವಳನ್ನು ರೇಪ್ ಮಾಡೋಣ ಅಂತ ಪ್ಲ್ಯಾನ್ ಹೇಳ್ತಾನೆ. ಆಗ ಹಾವಿ ವಿರೋಧ ಮಾಡಿ, ಯಾರು ಡೆಡ್ ಬಾಡಿ ಜೊತೆಗೆ ಈ ಥರ ಮಾಡ್ತಾರೆ, ಸ್ಟಾಪ್ ಮಾಡು ಸಾಕು, ನನ್ನಿಂದ ಇದೆಲ್ಲ ನೋಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಪಾವ್, ನಾನು ಕೂಡ 18 ವರ್ಷದ ಹುಡುಗಿ ಜೊತೆಗೆ ಬಲಾತ್ಕಾರ ಮಾಡಿದ್ದೇನೆ, ಅವಳನ್ನು ನೋಡಲು ತುಂಬ ಹಾಟ್ ಆಗಿದ್ಲು ಅಂತ ಫೋಟೋಸ್ನ ತೋರಿಸ್ತಾನೆ. ಆದರೆ ಹಾವಿ ಅಲ್ಲಿಂದ ಹೋಗ್ತಾ ಇರ್ತಾನೆ. ಆಗ ಪಾವ್ ಕೂಡ ಹಿಂದಿನೇ ಹೋಗಿ ಅವನನ್ನು ಕನ್ವಿನ್ಸ್ ಮಾಡಲು ಟ್ರೈ ಮಾಡ್ತಾನೆ. ಒಳಗಡೆ ಇವಾನ್ ಆನಾ ಬಾಡಿ ಜೊತೆಗೆ ರೇಪ್ ಮಾಡಿ ಕೆಲಸ ಮುಗಿಸ್ತಾನೆ. ನಂತರ ಪಾವ್ನ ಬಾರಿ ಬರುತ್ತೆ, ಅವನು ಡೆಡ್ ಬಾಡಿಯ ಲಿಪ್ಸನ್ನು ಟಚ್ ಮಾಡಿ ಕಿಸ್ ಕೊಟ್ಟು ಕೂದಲುಗಳನ್ನು ಸ್ಪೆಲ್ ಮಾಡುತ್ತಾ ಆನಾ ಬಾಡಿ ಜೊತೆಗೆ ಬಲಾತ್ಕಾರ ಮಾಡಲು ಶುರು ಮಾಡ್ತಾನೆ. ಅವನು ತುಂಬ ಜೋಶ್ನಿಂದ ಬಲಾತ್ಕಾರ ಮಾಡ್ತಾ ಇರ್ತಾನೆ. ಆಗ ಸಡನ್ ಆಗಿ ಆನಾಗೆ ಜೀವ ಬಂದ್ಬಿಡುತ್ತೆ. ಆದರೆ ಪಾವ್ಗೆ ಗೊತ್ತೇ ಆಗಲ್ಲ. ಸಡನ್ ಆಗಿ ಪಾವ್ನ ದೃಷ್ಟಿ ಆನಾ ಮೇಲೆ ಬಿದ್ದಾಗ ಅವನು ಆನಾಳನ್ನು ನೋಡಿ ತುಂಬಾನೇ ಭಯಪಟ್ಟು ಬೆಚ್ಚಿ ಬಿದ್ದು ಕೆಳಗಡೆ ಬೀಳ್ತಾನೆ ಮತ್ತು ಜೋರಾಗಿ ಕೂಕೋತಾನೆ. ಆಚೆ ಇದ್ದ ಫ್ರೆಂಡ್ಸ್ ಏನಾಯ್ತು ಅಂತ ಬಂದು ನೋಡಿದಾಗ ಅವರು ಕೂಡ ಶಾಕ್ ಆಗಿ ದಂಗಾಗ್ತಾರೆ. ಇವಾನ್ ಪಾವ್ ಹತ್ರ ಬಂದು, ನೀನು ಮಾಡ್ತಾ ಇದ್ದಿದ್ದು ಆನಾ ನೋಡ್ಲ ಅಂತ ಕೇಳ್ತಾನೆ. ಹೌದು ಅವಳು ನೋಡ್ಲು ಅಂತ ಭಯ ಪಡ್ತಾ ಇರ್ತಾನೆ. ಆಗ ಇಬ್ಬರು ಮುಖಾಮುಖ ನೋಡ್ಕೊಳ್ತಾ ಇರ್ತಾರೆ. ಹಾವಿ ನೀರು ತಂದು ಆನಾಗೆ ಕುಡಿಸ್ತಾನೆ. ಅಷ್ಟರಲ್ಲಿ ಯಾರೋ ಬಂದ ಸೌಂಡ್ ಬರುತ್ತೆ. ಅವರು ಆನಾ ಬಾಡಿಯನ್ನು ಮುಚ್ಚಾಕಿ ಅವಿತ್ಕೊಳ್ತಾರೆ. ಅಲ್ಲಿ ಕೆಲಸ ಮಾಡುವ ಇನ್ನೊಬ್ಬ ವ್ಯಕ್ತಿ ಶವವನ್ನು ತಂದಿರ್ತಾನೆ. ಆನಾ ಆ ವ್ಯಕ್ತಿಯನ್ನು ಮಾತಾಡಿಸಲು ಟ್ರೈ ಮಾಡ್ತಾಳೆ. ಆದರೆ ಅವಳ ಬಾಡಿಯಲ್ಲಿ ಯಾವುದೇ ಮೂವ್ಮೆಂಟ್ ಇರಲ್ಲ, ಅವಳ ಬಾಯಿಯಿಂದ ಧ್ವನಿ ಕೂಡ ಬರ್ತಾ ಇದ್ದಿಲ್ಲ. ಆ ವ್ಯಕ್ತಿ ಹೋಗುವಾಗ ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಹೋಗ್ತಾನೆ. ನಂತರ ಇವಾನ್ ಆನಾ ಹೊರಗಿನ ಪ್ರಪಂಚಕ್ಕೆ ಸತ್ತು ಹೋಗಿದ್ದಾಳೆ, ನಾವು ಜೈಲಿನಿಂದ ಬಚಾವ್ ಆಗಬೇಕಂದ್ರೆ ಆನಾಗೆ ಸಾಯಿಸಲೇಬೇಕು ಅಂತ ಹೇಳ್ತಾನೆ. ಆದರೆ ಹಾವಿ ಆನಾಗೆ ಸೇವ್ ಮಾಡಬೇಕು, ಬಚಾವ್ ಮಾಡಬೇಕಂತ ಪ್ರಯತ್ನ ಪಡ್ತಾನೆ ಮತ್ತು ಇವಾನ್ನ ಮಾತಿಗೆ ವಿರೋಧ ಮಾಡಿ, ನೀನು ತಪ್ಪು ಮಾಡಿದ್ದೀಯ, ಅದಕ್ಕೆ ನೀನು ಶಿಕ್ಷೆ ಅನುಭವಿಸಲೇಬೇಕು ಅಂತ ಹೇಳ್ತಾನೆ. ಮತ್ತು ಹೊರಗಡೆಯಿಂದ ಯಾರಾದರೂ ಬಾಗಿಲು ತೆಗಿತಾರಂತ ಸಹಾಯಕ್ಕಾಗಿ ಜೋರಾಗಿ ಕೂಗ್ತಾನೆ. ಆದರೆ ಇವಾನ್ ಅವನನ್ನು ತಡೆದು ಹೊಡೆಯಲು ಸ್ಟಾರ್ಟ್ ಮಾಡ್ತಾನೆ. ಅವನು ಮತ್ತೆ ಮತ್ತೆ ಹಾವಿ ಮುಖಕ್ಕೆ ಹೊಡೆದಾಗ ಅವನ ಕಿವಿಯಿಂದ ರಕ್ತ ಸೋರಲು ಶುರು ಆಗುತ್ತೆ. ಅವನಿಗೆ ಎಚ್ಚರ ತಪ್ತಾ ಇರುತ್ತೆ. ಆಗ ಇವಾನ್ ಮತ್ತು ಪಾವ್ ಸೇರಿ ಅವನಿಗೆ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ನಂತರ ಇವಾನ್ ಪಾವ್ಗೆ ಆನಾ ಬಾಡಿ ತರಲು ಹೇಳ್ತಾನೆ. ಆಗ ಅಲ್ಲೇ ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಬಂದ್ಬಿಡ್ತಾನೆ. ಆ ವ್ಯಕ್ತಿ ಪಾವ್ಗೆ, ನೀನು ಯಾಕೆ ಇಷ್ಟೊತ್ತಾದರೂ ಇಲ್ಲೇ ಇದೆಯಾ ಅಂತ ಕೇಳ್ತಾನೆ. ಆಗ ಪಾವ್ ಏನೋ ಮ್ಯಾನೇಜ್ ಮಾಡಿ ಆ ವ್ಯಕ್ತಿಗೆ ಹೇಗೋ ಮಾಡಿ ಅಲ್ಲಿಂದ ಕಳಿಸಲು ಹೋಗ್ತಾನೆ. ಹಾವಿಗೆ ತನ್ನಿಂದ ಆನಾಗೆ ಉಳಿಸಲು ಸಾಧ್ಯವಾಗಿಲ್ಲ ಅಂತ ನೋಡ್ತಾ ಇರ್ತಾನೆ. ಆಗ ಆನಾ ಹಾವಿಗೆ ತುಂಬ ಸೀರಿಯಸ್ ಆಗಿದೆ ಅಂತ ಇವಾನ್ ಹತ್ರ ಹೇಳ್ತಾಳೆ. ಇವಾನ್ ಹಾವಿ ಹತ್ರ ಬಂದು, ಎಚ್ಚರ ಇರು, ಹೇ ನೋಡು ಇಲ್ಲಿ, ಎಚ್ಚರ ಇರು, ಪಾವ್ ಬರ್ತಾನೆ, ನಾವು ಹೋಗೋಣ ಅಂತ ಹೇಳೋಷ್ಟರಲ್ಲಿ ಅವನ ಜೀವ ಹಾರಿ ಹೋಗುತ್ತೆ. ಅವನು ಕುಂತಲ್ಲೇ ಸತ್ತು ಹೋಗ್ತಾನೆ. ಅಷ್ಟರಲ್ಲಿ ಪಾವ್ ಕೂಡ ಬರ್ತಾನೆ. ಆಗ ಇವಾನ್ ಅಳ್ತಾ ಕುಂತಿರ್ತಾನೆ, ನಾವು ಎಂತ ತಪ್ಪು ಮಾಡಿದ್ವಿ, ನಾವು ಹಾವಿನ ಸಾಯಿಸ್ಬಿಟ್ವಿ ಅಂತ ಕಣ್ಣೀರು ಹಾಕ್ತಾ ಇರ್ತಾನೆ. ಆಗ ಪಾವ್ ಹೇಳ್ತಾನೆ, ನಾವು ಸಾಯಿಸಿದ್ದು, ನೀನು ಅವನನ್ನು ಸಾಯಿಸಿದ್ದು ಅಂತ ಕಣ್ಣೀರು ಹಾಕ್ತಾನೆ. ಹಾವಿ ಆಕ್ಸಿಡೆಂಟಲ್ಲಿ ಸತ್ತಿದ್ದು, ನಾನು ಬೇಕಂತ ಸಾಯಿಸಿಲ್ಲ, ಈಗ ಮೊದಲು ಆನಾಳನ್ನು ಸಾಯಿಸಿ ಹಾವಿ ಬಾಡಿನ ಮುಚ್ಚಾಕಬೇಕು ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಆನಾ ತುಂಬ ಕಷ್ಟಪಟ್ಟು ಏಳಲು ಟ್ರೈ ಮಾಡಿ ಕೆಳಗಡೆ ಬೀಳ್ತಾಳೆ. ಅವಳು ಹಾವಿ ಫೋನ್ನಿಂದ ತನ್ನ ತಂದೆಗೆ ಕಾಲ್ ಹಚ್ತಾಳೆ. ಇವರು ಬೇಗನೆ ಬಂದು ಫೋನ್ ಕಸ್ಕೋತಾರೆ, ಆದರೆ ಫೋನ್ ಕನೆಕ್ಟ್ ಆಗಿರಲ್ಲ. ಇವನ್ ಇವಳನ್ನು ಮೊದಲು ಕಟ್ಟಾಕು ಅಂತ ಹೇಳಿ ನಾನು ಹೊರಗಡೆ ಹೋಗಿ ಒಂದು ಕಂಟೈನರ್ ತರ್ತೀನಂತ ಆಚೆಗೆ ಬರ್ತಾನೆ. ಆಗ ಆನಾ ಪಾವ್ಗೆ ಹೇಳ್ತಾಳೆ, ಹಾವಿ ಅವನಾಗಿ ಸತ್ತಿಲ್ಲ, ಇವಾನ್ ಅವನನ್ನು ಕುತ್ತಿಗೆ ಹಿಸಿಗೆ ಸಾಯಿಸಿದ್ದಾನೆ. ಆದರೆ ಪಾವ್ ಅವಳ ಮಾತು ನಂಬಲ್ಲ, ಅವಳ ಮುಖಕ್ಕೆ ಟೇಪ್ ಹಚ್ಚಿ ಹಾವಿ ಹತ್ರ ನೋಡಲು ಬರ್ತಾನೆ. ನಂತರ ಆನಾ ಬಿಡಿಸಿಕೊಳ್ಳಲು ಪ್ರಯತ್ನ ಪಡುತ್ತಾ ನಿಲ್ಲಲು ಟ್ರೈ ಮಾಡ್ತಾಳೆ. ಆದರೆ ಅವಳಿಂದ ಆಗಲ್ಲ, ಅವಳು ಕೆಳಗಡೆ ಬಿದ್ದು ಜಾರುತ್ತಾ ಲಿಫ್ಟ್ ಒಳಗೆ ಹೋಗಿ ಗ್ರೌಂಡ್ ಫ್ಲೋರ್ ಬಟನ್ ಅನ್ನು ಒತ್ತಾಳೆ. ಇನ್ನೇನು, ಈಗ ಲಿಫ್ಟ್ ಡೋರ್ ಕ್ಲೋಸ್ ಆಗಬೇಕು. ಅಷ್ಟರಲ್ಲಿ ಇವಾನ್ ಬಂದು ಅವಳ ಕಾಲು ಹಿಡ್ಕೊಂಡು ಎಳ್ಕೊಂಡು ಬಂದು ಅದೇ ಶವಗಳ ಪಕ್ಕದಲ್ಲಿ ಕಟ್ ಹಾಕ್ತಾನೆ. ನಂತರ ಇಬ್ಬರು ಸೇರಿ ಆನಾಗೆ ಹೇಗೆ ಸಾಯಿಸಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಆಗ ಇವಾನ್
ಈ ಬಟ್ಟೆಯಿಂದ ಉಸಿರುಗಟ್ಟಿಸಿ ಸಾಯಿಸೋಣ ಅಂತ ಹೇಳ್ತಾನೆ. ಆದ್ರೆ ಪಾವಗೆ ಆನಾಳನ್ನು ಸಾಯಿಸಲು ಇಷ್ಟ ಇರಲ್ಲ, ಯಾಕಂದ್ರೆ ಅವನಿಗೆ ಅನಿಸುತ್ತೆ ಇವಾನೇ ಹಾವಿಗೆ ಸಾಯಿಸಿದ್ದು ಅಂತ. ಇವನ್ ಒಬ್ಬನೇ ಸಿಕ್ಕಾಕೊಳ್ಬಾರ್ದು ಅಂತ ಪಾವನ ಕೈ ಹಿಡ್ಕೊಂಡು ಆನಾ ಮುಖಕ್ಕೆ ಬಟ್ಟೆಯಿಂದ ಹೆಸಕಿ ಸಾಯಿಸ್ತಾನೆ. ಇಬ್ಬರು ಅವಳ ಉಸಿರು ನಿಲ್ಲಿಸಿ ಕೊಂದು ಹಾಕ್ತಾರೆ. ನಂತರ ಪಾವ್ ಆನಾ ಬಾಡಿಯನ್ನು ಕ್ಲೀನ್ ಮಾಡಿ ಸಾಕ್ಷಿ ಎಲ್ಲವನ್ನು ಅಳಸಾಕಿ ಮತ್ತೆ ಅವಳನ್ನು ಬೇರೆ ಶವಗಳ ಪಕ್ಕದಲ್ಲಿ ಇಡ್ತಾನೆ. ಇವರಿಬ್ಬರು ಡೋರ್ ಲಾಕ್ ಮಾಡಿಕೊಂಡು ಇನ್ನೇನು ಹೊರಗಡೆ ಹೋಗಬೇಕು ಅಂತ ಬರ್ತಾ ಇರ್ತಾರೆ. ಆದರೆ ಇವಾನ್ಗೆ ತನ್ನ ಕಾರ್ಡು ಅಲ್ಲೇ ಬಿದ್ದಿದ್ದು ನೆನಪಾಗುತ್ತೆ. ಇವರು ಮತ್ತೆ ಒಳಗಡೆ ಬಂದಾಗ ಆನಾ ನಿಂತಿದ್ದು ಕಾಣುತ್ತೆ, ಅವಳು ಜೀವಂತ ಇರ್ತಾಳೆ. ಆಗ ಇವಾನ್ ಸೆಟ್ ಮಾಡಿಕೊಂಡು ನೀನು ಮೋಸ ಮಾಡಿಬಿಟ್ಟೆ ನನ್ನ ಅಂತ ಪಾವನ ಕುತ್ತಿಗೆ ಹಿಡ್ಕೊಂಡು ಮೇಲೆ ಎತ್ತಿ ಕೆಳಗಡೆ ಎಸೆದು ಕಾಲಿನಿಂದ ಒದಿತಾ ಇರ್ತಾನೆ. ಆಗ ಆನಾ ಹಿಂದ್ಗಡೆಯಿಂದ ಬಂದು ಇವಾನ್ ಕುತ್ತಿಗೆಗೆ ಕತ್ತರಿಯಿಂದ ಚುಚ್ಚಿ ಚುಚ್ಚಿ ಸಾಯಿಸ್ತಾಳೆ. ನಂತರ ಪಾವನನ್ನು ಕೂಡ ಅವನ ಹೊಟ್ಟೆಗೆ ಕತ್ತರಿ ಹಾಕಿ ಚುಚ್ಚಿ ಸಾಯಿಸ್ತಾಳೆ. ಇಲ್ಲಿಗೆ ಈ ಸಿನಿಮಾ ಕೊನೆಗೊಳ್ಳುತ್ತೆ. ಸ್ನೇಹಿತರೆ, ನಿಮಗೆ ಈ ಸಿನಿಮಾ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ.